ಈಗ ನಮ್ಮ ತ್ರಿಕೋನ ಚಿತ್ರದ ಉತ್ತರ ಕನ್ನಡದಿಂದ ಭಾಷಣ ಸರ್ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತ. ತ್ರಿಕೋನ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಮನಸ್ಸಿರುತ್ತೆ. ಅದನ್ನ ಮನಸ್ಸು ಅನ್ನೋದಕ್ಕಿಂತ ಒಂದು ಕ್ರೀಡಾ ಮೈದಾನ ಅಂದ್ರೆ ಹೆಚ್ಚು ಸೂಕ್ತ. ಯಾಕಂದ್ರೆ ಮನಸ್ಸಿನ ಒಳಗೆ ನಿರಂತರವಾಗಿ ಕ್ರೀಡೆಗಳು ನಡೀತಾನೆ ಇರುತ್ತೆ. ಹೌದಾ, ಕ್ರೀಡೆಗಳು ಮೋಸ, ದ್ವೇಷ, ಅಸೂಯೆ, ಸೇಡು, ದುರಾಸೆ, ಈ ತರದ ಕ್ರೀಡೆಗಳು ನಡೀತಾರೆ. ಇಂತಹ ಕ್ರೀಡೆಗಳನ್ನ ಒಳಗೊಂಡಾಗ ಚಿತ್ರಗಳು ಬಂದಿತ್ತು. ಮನಸ್ಸಿನ ಓಟದ ಸ್ಪರ್ಧೆಯಲ್ಲಿ ಮೂರು ಜನ ಸ್ಪರ್ಧೆ ಅವರು ಅಹಂ, ಶಕ್ತಿ ಮತ್ತೆ ದಾಳ. ಅಹಂ ಎಂದ್ರೆ ಏನನ್ನ ಬೇಕಾದರೂ ಹದ್ದುಬಸ್ತಿನಲ್ಲಿ ಇಡಬಹುದು ಅಂತ ನಂಬಿಕೊಂಡಿರೋರು ಒಂದು ಕಡೆ ಆದರೆ, ಶಕ್ತಿಯಿಂದ ಏನನ್ನ ಬೇಕಾದರೂ ಸಾಧಿಸಬಹುದು ಅಂತ ನಂಬಿಕೊಂಡಿರೋ ಇನ್ನೊಂದು ಕಡೆ. ಇವ್ರ ಮಧ್ಯೆ ತಾಳ್ಮೆಯಿಂದ ಎಲ್ಲವನ್ನೂ ಸರಿಪಡಿಸಬಹುದು ಅಂತ ಇನ್ನೊಂದು ಕಡೆ. ಜೀವನದ ಓಟದ ಸ್ಪರ್ಧೆಯಲ್ಲಿ ಅಹಂ, ಶಕ್ತಿ, ತಾಳ್ಮೆ ಒಂದಕ್ಕೊಂದು ಸ್ಪರ್ಧೆ ಬಿದ್ದಾಗ ಯಾವುದು ಗೆದ್ದರೆ, ಯಾವುದು ಸೋತರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋದೆ ತ್ರಿಕೋನ ಚಿತ್ರ. ತ್ರಿಕೋನ ಚಿತ್ರ ಒಂದು ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಚಿತ್ರ ವೀಕ್ಷಿಸುವ ಪ್ರತಿಯೊಬ್ಬ ಪ್ರೇಕ್ಷಕನು ತನ್ನನ್ನು ತಾವು ಚಿತ್ರದಲ್ಲಿ ನೋಡುವಂತ ಒಂದು ಅವಕಾಶ ಇದೆ. ಒಬ್ಬ ತಂದೆ ತಾಯಿ ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ರೆ ನನ್ನ ಮಕ್ಕಳು ಈ ಚಿತ್ರವನ್ನು ನೋಡಬೇಕು ಅಂತಾರೆ. ಒಬ್ಬ ಶೋಷಣೆಗೆ ಒಳಗಾದ ಹೆಂಡತಿ ಮಕ್ಕಳು ಈ ಚಿತ್ರವನ್ನ ನೋಡಬೇಕಾದ್ರೆ ನನ್ನ ಗಂಡ, ನನ್ನ ತಂದೆಯು ಈ ಚಿತ್ರವನ್ನ ನೋಡಬೇಕು ಅಂತಾರೆ. ಅದೇ 60-70 ಆಸುಪಾಸಿನ ವಿಲೇಜ್ ಈ ಚಿತ್ರ ನೋಡಿದಾಗ ಜೀವನದಲ್ಲಿ ಇನ್ನೂ ಇದೆ ಅನ್ನೋ ಒಂದು ಹೊಸ ಚೈತನ್ಯವನ್ನ ಪಡ್ಕೋತಾರೆ. ತಾಳ್ಮೆಯ ಮಹತ್ವವನ್ನ ಹೇಳೋದು ನಮ್ಮ ತ್ರಿಕೋನ ಚಿತ್ರ. ಈ ಚಿತ್ರದಲ್ಲಿ ಬಹಳಷ್ಟು ಅನುಭವಿ ಕಲಾವಿದರು ಕೆಲಸ ಮಾಡಿದ್ದಾರೆ. ಸುರೇಶ್ ಅಗ್ರಿಕಲ್ ಸರ್ ಅವರು, ಲಕ್ಷ್ಮೀ ಅಮ್ಮವರು, ಅಚ್ಯುತ್ ಕುಮಾರ್ ಸರ್ ಅವರು, ಸುಧಾ ರಾಜ್ ಅವರು ಹಾಗೂ ಸಾಧು ಕೋಕಿಲ್ ಅವರು ತಮ್ಮ ಮನೋಜ್ಞ ನಟನೆಯಿಂದ ಈ ಚಿತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಚಿತ್ರದ ತೆರೆಯ ಮುಂದೆ ದೂರದಂತಹ ಕಲಾವಿದರು, ತೆರೆಯ ಹಿಂದೆ ದೂರದಂತಹ ಎಲ್ಲ ತಂಡಗಳು ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿದ್ದಾರೆ. ಈ ಚಿತ್ರದ ಬಗ್ಗೆ ಇನ್ನುಳಿದ ಮಾಹಿತಿಯನ್ನು ನಮ್ಮ ಚಿತ್ರದ ನಿರ್ಮಾಪಕರು, ರಾಷ್ಟ್ರಗಳು ತಿಳಿಸ್ಕೊಡ್ತಾರೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಮೊದಲನೇದಾಗಿ ಕೂತ್ಕೊಂಡು ಮಾತಾಡಿ ಅಂತೇಳಿದವರಿಗೆ ತುಂಬ ದೊಡ್ಡ ನಮಸ್ಕಾರ. ನಿಂತ್ಕೊಂಡು ಮಾತಾಡೋದಷ್ಟು ಕಂಫರ್ಟಬಲ್ ಆಗಿಲ್ಲ ಇದೆ. ಥ್ಯಾಂಕ್ ಯು. ಈ ದಿನ ನಾನು April 1 ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ನಾನು ಈಗಾಗಲೇ ನಿರ್ದೇಶಕ ಮತ್ತು ನಿರ್ಮಾಪಕ ಎರಡೂ ಆಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಿರ್ದೇಶನ ಸ್ಯಾಕ್ರಿಫೈಸ್ ಮಾಡಿ ಚಂದ್ರಗಾತ್ರವನ್ನು ಆಯ್ಕೆ ಮಾಡಿಕೊಂಡು ನಾನು ಸಂಪೂರ್ಣವಾಗಿ ನಿರ್ಮಾಪಕನಾಗಿ ಕೆಲಸ ಮಾಡ್ತೇನೆ. ನಿರ್ಮಾಪಕನಾಗಿ ಒಂದು ಸಿನಿಮಾ ಕೆಲಸ ಮಾಡಲು ಎಷ್ಟು ಕಷ್ಟ ಅಂತ ಈಗ ನನಗೆ ನಿಜವಾಗ್ಲೂ ಅರ್ಥವಾಗ್ತಾ ಇದೆ. ಈ ಸಿನಿಮಾ ನನ್ನ ಅನಿಸಿದ ಪ್ರಕಾರ ದೊಡ್ಡ ನಟನಿರುವಂತ ಹೀರೋಯಿಸ್ಗಳಿಂದ ಇರುವಂತ ಒಂದು ಕಂಟೆಂಟ್ ಓಡಿದ ಸಿನಿಮಾ ಇದು. ಈಗ ಸದ್ಯಕ್ಕೆ ಚಿಕ್ಕ ಸಿನಿಮಾ ಆಗಿದೆ. ನನ್ನ ಅಸಿಸ್ಟೆನ್ಸ್ ಹೇಳ್ತಾ ಇದೆ ಈ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಇದೊಂದು ದೊಡ್ಡ ಸಿನಿಮಾ ಆಗುತ್ತೆ, ಅಷ್ಟು ನಂಬಿಕೆ ನನಗಿದೆ. ಅದಕ್ಕಾಗಿ ನಾನು ಪ್ರಚಾರವನ್ನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ವೆಂಕಟೇಶ್ ಅವರು, ಪಿ ಆರ್ ವೆಂಕಟೇಶ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ಭಾಷಾ ಅವರ ಮಾರ್ಗದರ್ಶನದಲ್ಲಿ ಪ್ರಚಾರಕ್ಕೆ ಏನೇನು ಬೇಕು ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವುದನ್ನು ಕಮ್ಮಿ ಮಾಡಿಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಪ್ರಶ್ನೆ ಅವರು, ಟಿ ವಿ ಮಾಧ್ಯಮದವರು ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಈಗಾಗಲೇ ನಮಗೆ ಬೇಕಾದ್ರೂ ಸಹಾಯ ಮಾಡಿದ್ದಾರೆ, ಮುಂದಿನೂ ಮಾಡ್ತಾರೆ, ಈ ಸಿನಿಮಾನ ಗೆಲ್ಲಿಸ್ಕೊಡ್ತಾರೆ ಅನ್ನೋ ಒಂದು ಅಪಾರದ ನಂಬಿಕೆಯಿಂದ ನಾನು
ಇವತ್ತಿನಿಂದ ಪ್ರಚಾರ ಕಾರ್ಯಕ್ಕೆ ಪ್ರಾರಂಭ ಮಾಡ್ತೀವಿ, ನಾಂದಿ ಆಗಿದೆ, ಮುಂದೆ ಇನ್ನು ಜೋರಾಗಿ ಮಾಡ್ತೀವಿ. ಆಮೇಲೆ ನಮ್ಮ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾ ಗೆದ್ದರೆ ನಮಗೆ ಇನ್ನಷ್ಟು ಸಿನಿಮಾಗಳನ್ನ ಮಾಡುವಂಥ ಪ್ರೋತ್ಸಾಹ ಇರುತ್ತೆ. ಅದಕ್ಕೆ ತಮ್ಮೆಲ್ಲರನ್ನು ಕೇಳ್ಬಿಡ್ತೀನಿ, ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ. ಥ್ಯಾಂಕ್ ಯು. ನಮಸ್ಕಾರ. ನಿಮಗೆ ಮಾತಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ, ನಿಮ್ಗೆ ಹೇಳ್ಬೇಕು ಮಾಡಿದ್ವಿ. ಮಾತಾಡಬೇಕಂತಂದ್ರೆ ನಾನೊಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ, ಒಂದು ಹೋಟೆಲ್ ಮಾಲೀಕನ ಪಾತ್ರ. ಆಮೇಲೆ ನಿಮ್ಮ ಸಹಬಾಳ್ವೆ ತಾಳ್ಮೆ ಇವೆಲ್ಲ ಹೇಗೆ ಬರುತ್ತೆ ಮನುಷ್ಯನಿಗೆ? ಯಾಕಂದರೆ ಈ ಸಿನಿಮಾದಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಒಂದು ವ್ಯಕ್ತಿನ ಕ್ರಿಯೇಟ್ ಮಾಡಿದಂಥದ್ದು ಕಾಣ್ತದೆ. ನಮ್ಮ ಹೇಗೆ ಆತಂಕಗಳು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಬರ್ತವೆ, ಆ ರೀತಿಯ ಒಂದು ಆತಂಕ ಇನ್ನು ಕೂಡ ಬರ್ತದೆ. ಆ ಆತಂಕಕ್ಕೆ ಕೆಲವರು ಬಲಿಯಾಗ್ತಾರೆ, ಆದರೆ ನಾನು ಬಲಿ ಆಗಲ್ಲ ಅಂತ ಯಾಕಾಗಲ್ಲ ಅಂತ ಅವರು ಹೇಳ್ತಾರೆ. ಯಾಕಂತಂದ್ರೆ ಹೊಟ್ಟೆ ಮಾಲೀಕ ದಕ್ಷಿಣ ಕನ್ನಡದಲ್ಲಿ ಬಂದ ಅವನು ಭಾಳ ಬಡವ ಮನುಷ್ಯ ಇದ್ದಾನೆ, ಹಾಗೆ ಮೇಲೇರ್ತಾ ಬಂದರು ಅನೇಕ ಸಮಸ್ಯೆಗಳನ್ನು ಅವನು ಎದುರು ನೋಡ್ತಾ ನೋಡ್ತಾ ತನ್ನ ಬಿಸ್ನೆಸ್ ಅನ್ನು ಕಟ್ಟಿದಂತ ಮನುಷ್ಯ. 9,000 ಭಾಳ ಜನರನ್ನು ನೋಡಿದೆ ನಮ್ಮೂರು ಧಾರವಾಡ ಹುಬ್ಬಳ್ಳಿ ಆ ಕಡೆ ಎಲ್ಲ ಸೌಂಡು, ಬರೀ ಸೌಂಡ್ ಬಂದು ರೈಲ್ವೆ ಸ್ಟೇಷನ್ ಮೇಲೆ ಕೂತ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಹೋಟೆಲ್ಗಳನ್ನ ಕಟ್ಟಿದಂಥ ಜನರ ನಾನು ನೋಡಿದ್ದೆ. ಸೊ ನನಗೆ ಇದರ ಅನುಭವ ಇದೆ, ಹೋಟೆಲ್ ನಡೆಸಿದ ಅನುಭವ ಅಲ್ಲ, ಆದರೆ ಹೋಟೆಲ್ ನಡೆಸಿದವರ ಅನುಭವ ನನಗೆ ಇರುವುದರಿಂದ ನಾನು ಈ ಪಾತ್ರ ಮಾಡಿದ್ದೇನೆ. ಇದು ನಾನು ಇನ್ನು ಸಿನಿಮಾ ನೋಡಿಲ್ಲ, ಬಟ್ ಕೆಲವು ನೋಡಿದವರು ನನಗೆ ಹೇಳಿದ್ದಾರೆ ಇದರ ಬಗ್ಗೆ. ನಾನು ನೋಡಬೇಕು ಅಂತ ಭಾಳ ಕಾತುರದಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಒಳ್ಳೆಯದಾಗಿ ಓಡುತ್ತೆ ಅಂತ ನನ್ನ ನಂಬಿಕೆ. ಕಳೆದ 2 ವರ್ಷದಿಂದ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿ ಒಂದು ಭಾಳಷ್ಟು ಕಟ್ಟದಲ್ಲಿದೆ. ತಾವೆಲ್ಲ ನೋಡಿದ್ರು ಈಗಾಗಲೇ ಒಂದು ತಿಂಗಳಿಂದ 2 ತಿಂಗಳಿಂದ ಸಿನಿಮಾಗೆ ಹೋಗ್ತಾ ಇದ್ದಾವೆ. ಈ ಮಧ್ಯದಲ್ಲಿ ನಮ್ಮ ತ್ರಿಕೋನ ಕೂಡ ಒಂದು ಚೆನ್ನಾಗಿ ಓದ್ಬೋದು ಅಂತ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಅವರು ಚಂದ್ರಕಾಂತ್ ಅವರು ತಮ್ಮ ನಿರ್ದೇಶನದಲ್ಲಿ ಅವರು ಅನೇಕ ಅಂದರೆ ಒಳ್ಳೆಯ ಇನ್ಸ್ಟ್ರೂಮೆಂಟ್ಸ್ ಅಥವಾ ಒಳ್ಳೆಯ ನಿಮಿತ್ತೆಗಳನ್ನು ತನ್ನ ಸಿನಿಮಾ ಹಿಡಿದಿದ್ದಾರೆ ಅಂತ ಕೇಳಿದ್ದೇನೆ. ಅದು ಅವರಿಗೆ ಚೆನ್ನಾಗಿ ಓಡಲಿ ಸಿನಿಮಾ. ಮತ್ತು ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಭಾಳ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ ತಾವೆಲ್ಲ ಬಂದಿದೆ ಅಂತ ಹೇಳ್ತಾರೆ. ನನಗೆ ಸಂತೋಷ ಆಗಿದೆ, ಸಿನಿಮಾ ಒಳ್ಳೆಯ ಓಡಲಿ ಅಂತ ನಾನು ಇಲ್ಲಿ ಎಲ್ಲರನ್ನು ಭಾವಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರೆಸ್, ಮೀಡಿಯಾ ಆ್ಯಂಡ್ ಡಿಗ್ನಿಟರೀಸ್, ತ್ರಿಕೋಣ ಚಿತ್ರ ನಾನು ವೀಕ್ಷಿಸಿ ನೋಡಿದೆ, ಬಹಳ ಚೆನ್ನಾಗಿದೆ. ಅದು ಈ ಥರ ಪುಟ್ಟಪಾಗುತ್ತೆ, ಸಸ್ಪೆನ್ಸು, ಥ್ರಿಲ್ಲರು, ಹಾಗೆ ಜನ ಆಡಿಯನ್ಸ್ ನೋಡ್ತಾ ಇದ್ರೆ ಒಂಥರ ಕ್ಯೂರಿಯಾಸಿಟಿ ಉಂಟಾಗುತ್ತೆ, ಏನಾಗುತ್ತೆ, ಏನಾಗಲ್ಲ, ಎಂದು ಮುಂದಕ್ಕೆ ಏನಾಗ್ತಾ ಇದೆ ಅಂತ ಒಂದು ದೊಡ್ಡ ಅದ್ಭುತವಾಗಿ ಆಗಿದೆ ಈ ಚಿತ್ರ. ನಿಜಕ್ಕೂ ಒಂದು ವೆರೈಟಿ ಆಫ್ ಫಿಲ್ಮ್ಸ್ ಅಂತ ಹೇಳ್ತಾರಲ್ಲ ಆ ಥರ ಈ ಚಿತ್ರ, ನಿಜಕ್ಕೂ ಈ ಚಿತ್ರ ಒಳ್ಳೆ ಚಿತ್ರ ಅಂತ ನಾನು ಹೇಳ್ತೀನಿ. ಪ್ರೆಸ್ ಮೀಡಿಯಾದವ್ರಿಗೆ ಇದನ್ನ ಅವರು ಗಮನಕ್ಕೆ ತಂದು ಇದಕ್ಕೆ ಒಳ್ಳೆ ಸ್ಟ್ರಾಂಗ್ ರೇಟ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ರಾಜಶೇಖರ್ ಈ ಚಿತ್ರನ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಯಾಕೆ ದೊಡ್ಡ ಚಿತ್ರಕ್ಕೆ ಅಡ್ವರ್ಟೈಸ್ ಮಾಡ್ತಾರೆ, ಅದಕ್ಕಿಂತ ಮೀನ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಇದು 1 ಏಪ್ರಿಲ್ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಸಹಿ ಸುದ್ದಿ ಅಂದ್ರೆ ಏನಂದ್ರೆ ಕನ್ನಡ ನಂಬರ್ 1 ಇವಾಗ ನಮ್ಮ ಕರ್ನಾಟಕಕ್ಕೆ ಹೇಗಿದ್ದೀರಾ, 100 crore, 120 crore, 80 crore, ಈ ತರ ಪಿಕ್ಚರ್ಗಳು ಆಗ್ತಾ ಇದೆ, ತಯಾರಾಗ್ತಾ ಇದೆ. ನಿಜಕ್ಕೂ ಇದು ಒಳ್ಳೆ ಸೈನ್ ಅಂತ ಹೇಳ್ಬೋದು. ಮತ್ತೆ ಡಿಜಿಟಲ್ ಫಾರ್ಮೆಟ್ ಇರ್ಬೋದು, OTT ಇರ್ಬೋದು, ಇವಾಗ 100 crore ಮಾಡಿದ್ರೆ ಬರೀ ಡಿಜಿಟಲ್ ಸ್ಯಾಟಲೈಟ್ನಲ್ಲಿ 100 crore ಸಂಪಾದನೆ ಬರ್ತಾ ಇದೆ. ನಿಜಕ್ಕೂ ಇದು ಒಳ್ಳೆ ದೊಡ್ಡ ದೊಡ್ಡ ಚಿತ್ರಗಳಿಗೆ ಒಂದು ಮೈ ಸ್ಟೋನ್ ಅಂತಾರ ಆ ತರ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತ್ರಿಕೋನ ಅಲ್ಲಿಯವರೆಗೆ ಇಡೀ ತಂಡ ಶ್ರಮ ವಹಿಸಿ ಇದನ್ನ ಮನೆ ಮನೆ ಮತ್ತೆ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನು ಆಗ್ಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಎಂದಿನಂತೆ ಸಹಕರಿಸ್ತೀರಿ ಅನ್ನೋ ಭರವಸೆ ಇವರಿಗೆ. ತ್ರಿಕೋನ ಮತ್ತು ತ್ರಿಕೋನ ತಂಡಕ್ಕೆ ವಿಶೇಷವಾದಂತಹ ಕೆಲಸವನ್ನ ವಿಶೇಷವಾದ ಎಂಜಿನಿಯರ್ ಬಹಳ ಕಾಲದಿಂದ ಮಾಡ್ತಾ ಅದನ್ನ
ಅನುಭವಿಸ್ತಾ ಇಲ್ಲಿವರೆಗೂ ಕಾಪಿ ಇಟ್ಟುಕೊಳ್ಳುವಂತಹ ಈ ತಂಡಕ್ಕೆ ಇದೆ ನಿಮ್ಮೆಲ್ಲರ ಶುಭಾಶಯವಾದ ಎಂದು ಇಲ್ಲಿ ಇರುತ್ತೆ ಇದೆ ಇದ್ದು ಇದೆ ಇರುತ್ತೆ ಅನ್ನೋದನ್ನು ತೋರಿಸಿಕೊಟ್ಟಿಗೆ ತ್ರಿಕೋನಕ್ಕೆ ಅಭೂತಪೂರ್ವವಾದ ನೋಟಕರ ಜಯ ಸಿಗಲಿ ಅಲ್ಲಿ ನೋಡುವಂತಹ ಜಯ ಸಿಗಲಿ ಮತ್ತೆ ನೀವು ಅಪೇಕ್ಷೆ ಇಟ್ಕೊಂಡಿಲ್ಲ ಹಾಗೇನಾದ್ರು ಉಳಿತಾಯ ಅಂತ ಹೇಳಿದಾಗ ಮತ್ತು ಒಳ್ಳೆ ಇರ್ತದೆ ನಾವು ಇಲ್ಲಾಂದ್ರೆ ಮತ್ತೆ ಸಿದ್ಧಸೂತ್ರಗಳಿಗೆ ಮರಳಿ ಹೋಗಬಾರದು ಅನ್ನೋದು ನಮಗೆ ಸಿದ್ಧಸೂತ್ರ ಆಗಬಾರದು ಅಂತಲ್ಲ ಆದರೆ ಸಿದ್ಧಸೂತ್ರಗಳಿಗೆ ಮರಳಿ ಹೋದಾಗ ಇಂಥ ಅಭಿರುಚಿ ಕುರಿತು ಹೋದಾಗ ಅನೇಕ ಪ್ರಯತ್ನಗಳು ಮತ್ತು ಕುಂಠಿತವಾಗುವುದಲ್ಲ ಅನ್ನೋ ಕಾರಣಕ್ಕಾಗಿ ಇಂಥ ಪ್ರಯತ್ನಗಳಿಗೆ ವಿಶೇಷವಾದ ಮನ್ನಣೆ ಸಿಕ್ಕಿರುವ ಕಾರಣಕ್ಕೆ ಬಾಗಿನ ಶಿಲಾ ಮತ್ತೆ ಮುಗಿದಿರುವಂತೆ ಹೇಳಿದಂತೆ ನಾವು ಶಕ್ತಿಕೋಣಕ್ಕೆ ಸರ್ವ ಅಭೂತಪೂರ್ವವಾದಂತಹ ಯಶವನ್ನು ನಾನು ಕೊಡ್ತಿದ್ದೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ನಮ್ಮ ಹೆಸರು ರಾಜವೀರ ಅಂತ 28 ವರ್ಷ ಸೊ ಸರ್ ಫಸ್ಟ್ ಬಂದಾಗ ಆಡಿಷನ್ ಮಾಡಿದಾಗ ಅವ್ರಿಗೆ ಆ್ಯಕ್ಚುಲಿ ಏನೊಂದು ರಿಕ್ವೈರ್ಮೆಂಟ್ ಇತ್ತು ಇಂಡಿಯಾಸ್ ಬೆಸ್ಟ್ ಒಬ್ಬ ಮಾರ್ಷಲ್ ಆರ್ಟಿಸ್ಟ್ ಇರಲಿ ಇಲ್ಲ ಜಿಮ್ನಾಸ್ಟಿಕ್ ಇರಲಿ ಆ್ಯಕ್ಷನ್ ಒಬ್ಬ ಹೀರೋ ಥರ ಅವ್ರಿಗೆ ಬೇಕಾಗಿತ್ತು ಯಾಕಂದರೆ ಆ ಕ್ಯಾರೆಕ್ಟ್ರು ಆ್ಯಕ್ಚುಲಿ ಡಿಮ್ಯಾಂಡ್ ಮಾಡ್ತಿರೋದು ಅದೇ ಪ್ರಕಾರ ಸೊ ನಂದು ಏನೊಂದು ಒಂದು ಶ್ರಮ ಇದೆ ಹಾರ್ಡ್ ವರ್ಕ್ ಇದೆ ಅದು ನೋಡಿ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಲ್ವೇಸ್ ಹ್ಯಾವ್ ದಟ್ ಫೂ ಟು ಹಿಮ್ ಆ್ಯಂಡ್ ದಟ್ಸ್ ಆಲ್ ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಂದು 25 ವರ್ಷದ್ದು ಕ್ಯಾರೆಕ್ಟರ್ ಬಿಸ್ನೆಸ್ ಮೇನು ಸರ್ ಹೇಳೋದಾಗೆ ಶಕ್ತಿ ಸೊ ಅದ್ರ ಜೊತೆಗೆ ಈಸ್ ಆ್ಯಂಗ್ರಿ ಪರ್ಸನ್ ಸೇಮ್ ಹಿಂಗೋ ಪತ್ತುಮ ಇರೋದು ಸೊ ಆ ಒಂದು ಕ್ಯಾರೆಕ್ಟರ್ ಪ್ರಾಬ್ಲಮ್ ಅಂತ ಒಂದು ಕ್ಯಾರೆಕ್ಟರ್ ಮುಂದೆ ಬಂದಾಗ ಇಲ್ಲಾಂದ್ರೆ ಆ ಸಿಚುವೇಶನ್ ಅಲ್ಲಿ ಬಂದಾಗ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅವನ ಸ್ಟ್ರೆಂತ್ ಹೇಗೆ ತೋರಿಸ್ತಾನೆ ಸೊ ಅದೇ ಮುಂದಿನಲ್ಲಿ ಇರೋದಕ್ಕೆ ಸೊ ಖಂಡಿತವಾಗ್ಲೂ ನೋಡಿ ತುಂಬ ನಮ್ಮಂತ 25 ಇಯರ್ಸ್ ಓಲ್ಡ್ ಜನರೇಷನ್ ಏನಿದೆ ಒಂದು ಏನ್ ಜನರೇಷನ್ ಏನಿದೆ ಸೊ ಈ ಲೈಫ್ ಅಲ್ಲಿ ತಾಳ್ಮೆ ಅದಾದ ಶಕ್ತಿ ಇರೋದಿರಲಿ ಆಹಾರದಲ್ಲಿರಲಿ ಇದು ಪ್ರಾಬ್ಲಮ್ ಬಂದಾಗ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸೊ ಖಂಡಿತವಾಗ್ಲೂ ನೋಡಿ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಸೊ ಈ ಕತೆ ಬಂದು 3 ಜನರೇಷನ್ನ ಏನು ಇದು ಮಾಡಿದ್ದಾರೆ ಪ್ರತಿಯೊಬ್ಬರು ಈ ಫಿಲ್ಮ್ ನೋಡ್ತಕ್ಕಂಥವ್ರಿಗೆ ಇದು ನನ್ನ ಲೈಫಲ್ಲಿ ಆಗಿದೆ ಅವ್ರ ಮಧ್ಯೆ ವಯಸ್ಕರು ಇರ್ಬೋದು ಹಿರಿಯರು ಇರ್ಬೋದು ಚಿಕ್ಕವರು ಇರ್ಬೋದು ಸೊ ಎಲ್ಲರನ್ನು ತಲೆಯಲ್ಲಿ ಇಟ್ಕೊಂಡು ಈ ಕತೆ ಮಾಡಿದ್ದಾರೆ ತುಂಬ ಗಟ್ಟಿ ಕತೆ ಮಾಡಿದ್ದಾರೆ ನಮ್ಮ ರಾಜಶೇಖರ್ ಸರ್ ಸೊ ಅದನ್ನು ಅಷ್ಟೇ ಅದ್ಭುತವಾಗಿ ತೆರೆ ಮೇಲೆ ನಮ್ಮ ಡೈರೆಕ್ಟರ್ ಸರ್ ತುಂಬ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಇನ್ನೇನು ಹೇಳೋದು ಹಾಗೆ ನಮ್ಮಂತ ಎಷ್ಟೋ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿದ್ದಲ್ಲ ಅದು ತುಂಬ ದೊಡ್ಡ ವಿಷಯ ಸೊ ಇವ್ರಿಗೆ ಆ ದೇವ್ರು ಇನ್ನೂ ಶಕ್ತಿ ಕೊಡಿ ಈ ತರ ಹೊಸ ಒಳ್ಳೊಳ್ಳೆ ಮೂವಿ ಮಾಡಕ್ಕೆ ಅಂತ ನಾನು ಕೇಳ್ತೇವೆ ಸೊ ಇವ್ರಿಗೆ ಆ ದೇವ್ರ ಶಕ್ತಿ ಕೊಟ್ಟರೆ ನಮ್ಮಂತ ಹೊಸ ಪ್ರತಿಭೆಗಳಿಗೆ ಇನ್ನೂ ತುಂಬ ಜನರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ದೇವ್ರ ಅನಂತರ ಅವ್ರಿಗೆ ಸಿಗ್ಲಿ ಆಮೇಲೆ ನೀವೇನು ಈ ಸಿನಿಮಾ ನೋಡಕ್ ಬರ್ತಿರಲ್ಲ ನೀವು ಟಿಕೆಟ್ ಎಲ್ಲ ಖರೀದಿಸೋದು ಅದು ತಾಳ್ಮೆ ಆ ತರ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿದವರು ಆ ತಾಳ್ಮೆ ಅನ್ನೋ ಬೀಜ ಅವರಲ್ಲಿ ಮೊಳಕೆ ಹೊಡೆದೇ ಹೊಡೆಯಿತು ಅಂತ 100% ನಾನು ಹೇಳ್ತೀನಿ ಪ್ರಭಾವ ಬೀರಿದೆ ನನ್ನ ಮೇಲೆ ನಾನು ಇವಾಗ ಮಿಸ್ಟರ್ ರೆಡ್ಡಿ ಏನೇ ಸಾಧಿಸಿದ್ರು ಆ ತಾಳ್ಮೆ ಪವರ್ ಏನನ್ನೋದು ಈ ಸಿನಿಮಾದಲ್ಲಿ